ಹಾಯ್, ವೆಲ್ಕಮ್ ಟು ದಮಯಂತಿಸ್ ವೆಜ್ ರೆಸಿಪೀಸ್. ಇವತ್ತು ಸಿಂಪಲ್ ಆಗೊಂದು ಸಾಂಬಾರ್ ರೆಸಿಪಿಯನ್ನು ನಾನು ನಿಮಗೆ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಅದು ಮರಗೆಣಸಿನಿಂದ ಮಾಡ್ತಕ್ಕಂತಹ ಸಾಂಬಾರ್. ಹಾಗಾದರೆ ಕ್ವಿಕ್ ಆಗಿ ಈ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಮರಗೆಣಸನ್ನು ತಗೊಂಡಿದ್ದೀನಿ, ದೊಡ್ಡದಾಗಿರ್ತಕ್ಕಂಥ ಮರಗೆಣಸು. ಅದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅದರ ಮೇಲ್ಭಾಗ ಇರ್ತಕ್ಕಂತಹ ಸಿಪ್ಪೆಯನ್ನು ಈ ರೀತಿಯಾಗಿ ಕುಯ್ದು ತೆಗಿಬೇಕು. ಈ ಪ್ರೋಸೆಸ್ ಮಾಡೋಕ್ಕೆ ಮೊದಲು ನೀವು ಮರಗೆಣಸನ್ನು ಕಂಪ್ಲೀಟಾಗಿ ರನ್ನಿಂಗ್ ವಾಟರ್ ಅಂದರೆ ಟ್ಯಾಪ್ ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ಇದನ್ನ ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಒಂದು ಮರಗೆಣಸಲ್ಲಿ ನಾನು ಒಂದು ಸ್ವಲ್ಪ ಭಾಗ ಮಾತ್ರ ತಗೊಂಡಿರೋದು, ಮಿಕ್ಕಿರೋದನ್ನ ಹಾಗೆ ಇಟ್ಟಿರ್ತೀನಿ. ಕಂಪ್ಲೀಟಾಗಿ ಪೂರ್ತಿನೂ ಹಾಕಲ್ಲ. ಸಾಂಬಾರು ಮಾಡೋದ್ರಿಂದ ಜಾಸ್ತಿನೂ ಹಾಕಿದ್ರೆ ಅದು ಸಾಂಬಾರಲ್ಲಿ ಬರೀ ಗೆಣಸುಗಳು ಮಾತ್ರ ಸಿಗುತ್ತೆ. ಸೊ ಹಾಗಾಗಿ ಅರ್ಧ ಪಾರ್ಟ್ ಮಾತ್ರ ನಾನು ತಗೊಂಡು ಇದನ್ನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇದು ರೆಡಿಯಾಗಿದೆ, ಸೈಡಲ್ಲಿ ಇಡ್ತೀನಿ. ಈಗ ಸಾಂಬಾರು ರೆಡಿ ಮಾಡ್ಕೊಳ್ಳೋಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಕುಕ್ಕರಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಮರಗೆಣಸು ಚೆನ್ನಾಗಿ ಬೇಯಬೇಕು. ಯಾಕಂದರೆ ಹಾಗೆ ಸ್ಟವಲ್ಲಿ ಇಟ್ಟರೆ ಅದಷ್ಟು ಸುಲಭವಾಗಿ ಬೇಯಲ್ಲ, ಟೈಮ್ ತಗೊಳ್ಳುತ್ತೆ. ಸೊ ಈಸಿಯಾಗಿ ಕುಕ್ಕರಲ್ಲಿ ಮುಚ್ಚಿಬಿಟ್ಟು ಒಂದು 6-7 ವಿಷಲ್ ಆಗೋವರೆಗೆ ಬೇಯಕ್ಕೆ ಬಿಡಬೇಕು. ಇದ್ರ ಜೊತೆಗೆ ಸ್ವಲ್ಪ ಬೇಳೆಯನ್ನು ಹಾಕೋತಾ ಇದ್ದೀನಿ. ಬೇಳೆ 1 ಕಪ್ಪಷ್ಟು ಬೇಳೆಯನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಮರಗೆಣಸು ಬೇಳೆ ಎರಡನ್ನ ಸಪ್ರೇಟಾಗಿ ಹಾಕಿ ಬೇಯಕ್ಕೆ ಇಡ್ತಾ ಇದ್ದೀನಿ. ಈ ಮರಗೆಣಸಿಗೆ ಒಂದು 3-4 ವಿಷಲ್ ಕೂಗಿಸಿದ್ರೆ ಸಾಕು. ಕಂಪ್ಲೀಟಾಗಿ ವಿಷಲ್ ಎಲ್ಲ ಆಗಿದೆ. ನಾನು ತಣ್ಣಗಾದ್ಮೇಲೆ ಇದನ್ನ ತೆಗೆದು ನೋಡ್ತಾ ಇದ್ದೀನಿ. ನೋಡೋಣ, ಚೆನ್ನಾಗಿ ಬೆಂದು ಬಂದಿದೆ. ಈಗ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ, 1 ಕಪ್ಪಷ್ಟು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ, ಹಾಗೆ 2 ಬೆಳ್ಳುಳ್ಳಿ ಹೆಚ್ಚಲು, ಟೊಮೆಟೊ 1 ಟೊಮೆಟೋನ ಕುದಿದ್ದಕ್ಕೆ ತಿಂದು ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಟೊಮೆಟೋನು ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಲಿ. ಹರಳುಪ್ಪನ್ನ ಹಾಕ್ತಾ ಇದ್ದೀನಿ, ಅರ್ಶಿನ ಪುಡಿ 1/4 ಟೀಸ್ಪೂನ್, ಸಾರಿನ ಪುಡಿ 2 ಟೇಬಲ್ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಖಾರ ಹೆಚ್ಚಿಗೆ ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿಗೆ ಹಾಕ್ಕೋಬೋದು. ಇವಾಗ ಇದನ್ನ ಕಡಿಮೆ ಉರಿಯಲ್ಲಿ ಇಟ್ಟುಕೊಂಡು ಫ್ರೈ ಮಾಡ್ತಾ ಬನ್ನಿ. ಈಗ ಟೊಮೆಟೊ ಬೇಯೋಷ್ಟಕ್ಕೆ ನೀರನ್ನು ಹಾಕ್ಕೊಂಡು ನಾವು ಒಂದು ಕುದಿ ಬರೋವರೆಗೆ ಮುಚ್ಚಳ ಮುಚ್ಚಿಬಿಟ್ಟು ಇಡಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮೂತಾಗಿ ಬೇಯಬೇಕು. ಸ್ವಲ್ಪ ಕರಿಬೇವಿನ ಎಲೆನ ಹಾಗೆಯೇ ಹಾಕೋಬೇಕು, ಹಾಗೆ ಕೊತ್ತಂಬರಿ ಸೊಪ್ಪು. ಇವಿಷ್ಟನ್ನು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು 2 ಕುದಿ ಬರೋವರೆಗೆ ಚೆನ್ನಾಗಿ ಬಿಡಬೇಕು. ಓಕೆ, ಇದೀಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಟೊಮೆಟೊ ಹಣ್ಣು ಎಲ್ಲನೂ ಸ್ಮೂತಾಗಿ ಸಾಫ್ಟಾಗಿ ಬೆಂದಿರಬೇಕು. ಬೇಯಿಸಿ ಇಟ್ಟಿರ್ತಕ್ಕಂತಹ ಬೇಳೆಯನ್ನು ನಾನು ಹಾಕೋತಾ ಇದ್ದೀನಿ. ಬೆಲ್ಲದ ಪುಡಿ ಸ್ವಲ್ಪ ಟೇಸ್ಟ್ಗೆ. ಇದನ್ನ ಮುಚ್ಚಳ ಮುಚ್ಚಿ ಕುದಿ ಬರೋಕ್ಕೆ ಬಿಡಬೇಕು. ಟೇಸ್ಟು ಉಪ್ಪು ಖಾರ ಹುಳಿಯೆಲ್ಲ ಹೇಗಿದೆ ಅಂತ ನೋಡಿಕೊಂಡು ನೀವು ಹಾಕ್ಕೋಬೇಕು. ಇದೀಗ ಕುದಿ ಬಂದಿದೆ. ಈಗ ಕೊನೆಯಲ್ಲಿ ಮರಗೆಣಸು ಬೇಯಿಸಿರ್ತಕ್ಕಂತಹ ಮರಗೆಣಸನ್ನು ಕೊನೆಯಲ್ಲಿ ಹಾಕೋತಾ ಇದ್ದೀನಿ. ಈ ಮರಗೆಣಸು ಬೇಯಿಸಬೇಕಾದ್ರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು, ಆವಾಗ ಅದರಲ್ಲಿ ಉಪ್ಪಿನಂಶ ಹೀರ್ಕೊಳ್ಳುತ್ತೆ. ಇದೀಗ 1 ಕುದಿ ಬಂದರೆ ಸಾಕು, ಯಾಕಂದರೆ ಬೇಳೆಯೆಲ್ಲ ಚೆನ್ನಾಗಿ ಚಿಕ್ಕಾಗಿ ಕುದ್ದು ಸಾಂಬಾರು ಗಟ್ಟಿಯಾಗಿದೆ. 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಕುದಿಯಕ್ಕೆ ಬಿಟ್ಟಿದ್ದೀನಿ. ಇಷ್ಟೇ, ಸಾಂಬಾರು ರೆಡಿಯಾಗಿದೆ. ಉಪ್ಪು ಹುಳಿ ಖಾರ ಏನಾದರೂ ಬೇಕಿದ್ದಲ್ಲಿ ಒಂದು ಕುದಿ ಬರೋವರೆಗೆ ಬಿಟ್ಬಿಟ್ಟು ಟೇಸ್ಟ್ ಚೆಕ್ ಮಾಡ್ಕೊಳ್ಳಿ. ವೆರಿ ಸಿಂಪಲ್. ಮೇಲ್ಗಡೆ ತುಪ್ಪದಂಶ ಹಂಗೆ ಮೇಲೆ ಕಾಣಿಸ್ತಾ ಇದಲ್ವಾ, ಇದೀಗ ಪರ್ಫೆಕ್ಟಾಗಿ ಬೆಂದು ಬಂದಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟೇ ರೆಡಿಯಾಗಿದೆ ಮರಗೆಣಸಿನ ಸಾಂಬಾರು. ರೆಡಿಯಾಗಿದೆ, ಒಂದೇ ಥರ ತರಕಾರಿಗಳಿಂದ ಮಾಡ್ತಕ್ಕಂತಹ ಸಾಂಬಾರು ತಿಂತಾ ಇರ್ತೀವಲ್ವಾ, ಈ ರೀತಿಯಾಗಿ ಡಿಫ್ರೆಂಟಾಗಿ ಸಾಂಬಾರನ್ನು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೋತಾ ಇದ್ದೀನಿ. 1 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಬೇಕು.
ಅದ ನಂತರ ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆ ಕಾದ ನಂತರ ಕರಿಬೇವಿನೆಲ್ಲ ಹಾಕೊಂಡಿದ್ದೀನಿ. ಕೊನೆಯಲ್ಲಿ ಒಂದು 3 ಒಣಮೆಣಸಿನಕಾಯಿ ಹಾಕ್ಕೊಂಡು ಇನ್ನು ಸ್ವಲ್ಪ ಚೆನ್ನಾಗಿ ಕಲಸ್ಕೊಳ್ಳಿ. ಹಿಂಗು ಒಂದು ಸ್ವಲ್ಪ ಚಿಟಿಕೆ 1/4 ಟೀಸ್ಪೂನಷ್ಟು ಹಿಂಗನ್ನ ಹಾಕ್ಕೊಂಡಿದ್ದೀನಿ. ಒಂದು ಸತಿ ಸ್ಪೂನಲ್ಲಿ ಚೆನ್ನಾಗಿ ಕಲಸ್ಕೊಳ್ಳಿ. ಇಷ್ಟೇ, ಇದನ್ನು ಕುದಿತಾ ಇರುವ ಸಾಂಬಾರಿಗೆ ಹಾಕೋಬೇಕು. ಓಕೆ, ಸಾಂಬಾರ್ ರೆಡಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ. ಇದೇ ರೀತಿಯಾದ ಇನ್ನೂ ಡಿಫ್ರೆಂಟ್ ಆಗಿರ್ತಕ್ಕಂಥ ಸಾಂಬಾರ್ ರೆಸಿಪಿಯನ್ನು ನಾನು ಹಾಕ್ತಾ ಇರ್ತೀನಿ. ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ, ಹಾಗೆ ಈ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈ ರೀತಿಯಾದ ಡಿಫ್ರೆಂಟಾಗಿ, ಟೇಸ್ಟಿಯಾಗಿ, ಸುಲಭವಾಗಿ ಮಾಡ್ತಕ್ಕಂತಹ ರೆಸಿಪೀಸ್ಗೆ ದಮಯಂತಿಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಈ ರೀತಿಯಾಗಿ ಸಾಂಬಾರನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.